ನಾನು ಕಲಾ ಸೇವೆಯನ್ನು ತುಂಬ ನಂಬ್ತೀನಿ ಈಗ ಕನ್ನಡ ಅಭಿಮಾನ ಅಂತ ಬಂದಾಗ ಅಭಿಮಾನಿ ಆಗೋದು ಬೇರೆ ಕಲಾ ಸೇವೆ ಅಂತ ಬಂದಾಗ ಸೇವೆ ಸಲ್ಲಿಸೋದು ಇನ್ನೊಂದು ಎರಡೂ ಈಗ ಸಂಸ್ಕೃತ ಶ್ಲೋಕ ಇದೆ ಹಿಂದಿಯಲ್ಲೂ ಕೂಡ ಮಂತ್ರಗಳಿದೆ ಮರಾಠಿಯಲ್ಲಿ ನಾವು ಹನುಮಾನ್ ಚಾಲೀಸಾನ್ನು ಹೇಳ್ತೀವಿ ಇಲ್ಲಿ ಭಾಷೆ ಅನ್ನೋದು ಬರೋದಿಲ್ಲ ಇಲ್ಲಿ ಏನು ಬರುತ್ತೆ ದೇವರಿಗೆ ಸೇವೆ ಸಲ್ಲಿಸೋದು ಬರುತ್ತೆ ಸೊ ಕಲೆ ಅನ್ನೋದು ಒಂದು ಬೇರೆಯ ಒಂದು ಜಾಗನೇ ನನಗೆ ಅದು ಹಾಡಾಗಲಿ ಡಾನ್ಸ್ ಆಗಲಿ ಅಥವಾ ಬರೆಯೋದೇನಾದರೂ ಆಗಿರಲಿ ಓದೋದಾಗಿರಲಿ ಏನೇ ಇದ್ರೂ ಕಲಾ ಸೇವೆ ಮಾಡಬೇಕು ಅಂತಂದಾಗ ತುಂಬ ಕಣ್ಣುಗೊತ್ಕೊಂಡು ದೇವರು ಕೊಟ್ಟಿರೋ ವಿಷಯನಪ್ಪ ಇದು ಅವನಿಗೆ ನಾನೇನಾದರೂ ಥ್ಯಾಂಕ್ಸ್ ಹೇಳಬೇಕಂದ್ರೆ ಬಹುಶಃ ಇದನ್ನು ಮಾಡೇ ನಾನು ಅವನಿಗೆ ಥ್ಯಾಂಕ್ಸ್ ಹೇಳಬೇಕನ್ನೋ ಅಂತ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಕನ್ನಡದ ಬಗ್ಗೆ ಮಾತಾಡೋದಾದರೆ ಕನ್ನಡ ನಮ್ಮಮ್ಮ ಕನ್ನಡ ಮಾತೃಭಾಷೆ ಕನ್ನಡದಲ್ಲೇ ಮಾತಾಡ್ತೀನಿ ಕನ್ನಡ ಅನ್ನೋದು ನನ್ನ ಮನಸ್ಸಿನ ಭಾಷೆ ಬೇರೆ ಭಾಷೆಗೆ ನಾವು ಬಹುಶಃ ಒಬ್ಬ ಕನ್ನಡತಿಯಾಗಿ ಯಾವಾಗ ನಮ್ಮ ಭಾಷೆ ಮೇಲೆ ನಮಗೆ ಹೆಮ್ಮೆ ಬರುತ್ತೆ ಅಂತ ಅಂದರೆ ಇನ್ನೊಂದು ಭಾಷೆಯನ್ನು ನಾವು ತಿಳ್ಕೊಂಡು ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡೋಕ್ಕೆ ಶುರು ಮಾಡ್ತೀವಿ ಗೊತ್ತಾ ಆವಾಗ ಅರ್ಥ ಆಗುತ್ತೆ ನೋಡಿ ನಾವು ಯಾವ ನೆಲದಿಂದ ಬಂದಿದ್ದೀವಿ ಹಾಗಿದ್ರೆ ಹೇಗೆ ಒಪ್ಕೊಳ್ಳೋದಕ್ಕೆ ನಮಗೆ ಪ್ರತಿಯೊಂದೂ ಅರ್ಥ ಮಾಡಿಕೊಂಡು ಅದನ್ನು ಒಪ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಜಾಗ ಕರ್ನಾಟಕ ಅಥವಾ ಕನ್ನಡ ಖಂಡಿತ ಖಂಡಿತ ಈಗ ಅದೇ ನಾನು ಹೇಳ್ತೀನಲ್ಲ ಇನ್ನೊಂದು ಕಡೆ ಹೋಗಿ ಕೆಲಸ ಮಾಡೋದಾಗಲಿ ಈಗ ಹೈದರಾಬಾದು ಚೆನ್ನೈ ಮುಂಬೈಯಲ್ಲಿ ನೀನು ಎಲ್ಲಾದರೂ ಯಾವ ಭಾಷೆಯನ್ನು ಅಣ್ಣವರೇ ಹೇಳಿದಾರಲ್ಲ ಕಲಿಯೋಕೆ ಕೋಟಿ ಭಾಷೆ ಆಡೋದು ಒಂದೇ ಭಾಷೆ ಅಷ್ಟೇ ಕನ್ನಡ ಕನ್ನಡ ನೀನು ತೆಲುಗುಲಾದರೂ ನಟನೆ ಮಾಡು ನೀನು ತಮಿಳಲ್ಲಾದರೂ ನಟನೆ ಮಾಡು ಆದರೆ ಕನ್ನಡ ಅಭಿಮಾನ ಅನ್ನೋದು ನಿನಗೆ ಒಳಗಡೆ ಇದ್ದರೆ ನೀನು ಇನ್ನೊಂದು ಭಾಷೆಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನಿನಗೆ ಗೊತ್ತಾಗುತ್ತೆ ಮನೆಗೆ ಬಂದಾಗ ಸ್ವಿಚ್ ನಾನು ನನ್ನ ಕನ್ನಡ ಅಂತ ಸೊ ಕಲಾ ಸೇವೆ ಅನ್ನೋದೇ ಬೇರೆ ಕನ್ನಡ ಅಭಿಮಾನ ಅನ್ನೋದೇ ಬೇರೆ ಕಲಾ ಸೇವೆಗೆ ಯಾವ ಭಾಷೆನೂ ಇಲ್ಲ ಹೇಗೆ ಸಂಗೀತಕ್ಕೆ ಸಾಹಿತ್ಯಕ್ಕೆ ಸಂಗೀತಕ್ಕೆ ಭಾಷೆ ಇಲ್ಲ ಅಂತಾರೆ ಯಾಕಂದರೆ ಸಂಗೀತನೇ ಒಂದು ಭಾಷೆ ಕಲೆ ಸಂಗೀತ ಯಾವ ಭಾಷೆಯಲ್ಲಿರೋ ಸಂಗೀತನ ನಾವು ಕೇಳಿದ್ರು ನಮಗೆ ಮನಸ್ಸಿಗೆ ಮುಟ್ಟೋ ಹಾಗೆ ನಟನೆ ಸಹ ಹಾಗೆ ಡಾನ್ಸ್ ಸಹ ಹಾಗೆ ಹಾಗಾಗಿ ಕಲೆ ಅನ್ನೋದು ಬೇರೆ ಬಟ್ ಕನ್ನಡತನ ಅಂತ ಬಂದಾಗ ಅದರ ಮೇಲೆ ಅಭಿಮಾನ ತೋರಿಸ್ಬೇಕು ಅಂತ ನಾನು ಯಾವ ಅಭಿಮಾನನೂ ತೋರಿಸಲ್ಲ ಕನ್ನಡ ನನ್ನೊಳಗಿದೆ ನನ್ನ ಒಳಗೆ ಹರಿತಾ ಇದೆ ಕನ್ನಡ ಮನೆಯಲ್ಲಿ ಮಾತಾಡೋದು ಕನ್ನಡ ನಾವು ತಿನ್ನೋದು ಕನ್ನಡ ಕೇಳೋದು ಕನ್ನಡ ಮಲಗಿದಾಗ ಕನಸು ಬೀಳೋದು ಕನ್ನಡ ಕನ್ನಡ ನನಗೆ ಅಷ್ಟೇ ಇನ್ನೇನೂ ಇಲ್ಲ ಕನ್ನಡನ ಬಳಸಿ ಅಷ್ಟೇ ಹೇಳ್ತೀನಿ ಗಡಿಯಲ್ಲಿ ನಿಂತ್ಕೊಂಡು ನೀನು ಯಾವುದ ಒಂದು ಜಗಳ ಮಾಡಬೇಕು ಕನ್ನಡ ಯೂಸ್ ಮಾಡಿ ಅದನ್ನ ಮಾಡಿ ಹೀಗೆ ಮಾಡಿ ಅಂತ ನೀನು ಬೇರೆ ಭಾಷೆ ಅಲ್ಲ ಕನ್ನಡ ಬಳಸಿ ಅನ್ನೋ ಒಂದು ಪದನ ನೀನು ಬಳಸು ಕನ್ನಡನ ಯೂಸ್ ಮಾಡಿ ಅನ್ನೋದಕ್ಕಿಂತ ಕನ್ನಡ ಬಳಸು ಅಂತ ಹೇಳೋ ಅದಕ್ಕಿಂತ ಇನ್ನೊಂದು ಹೋರಾಟ ಇಲ್ಲ ಮನೆಯಲ್ಲಿ ನೀನು ಕನ್ನಡನ ಬಳಸು ಅದಕ್ಕಿಂತ ಕನ್ನಡವನ್ನು ನೀನು ಮುಂದೆ ತಗೊಂಡು ಹೋಗೋ ಒಂದು ವಿಷಯ ಇಲ್ಲ ಹಾಗಾಗಿ ನೀನು ಯಾವುದೋ ಗಡಿಯಲ್ಲಿ ನಿಂತು ಒದ್ದಾಡಬೇಕು ಅನ್ನೋದಿಲ್ಲ ನೀನು ಮೊದಲು ನಿನ್ನೊಳಗೆ ಕನ್ನಡವನ್ನು ಅಪ್ಪಿಕೋ ನೀನು ಎಲ್ಲೇ ಹೋದರೂ ನೀನು ಬೇರೆ ಭಾಷೆಯಲ್ಲೇ ಮಾತಾಡಿದ್ರು ನೀನು ಬೇರೆ ಭಾಷೆಯ ಹಾಡನ್ನು ಹಾಡಿದ್ರು ಅಥವಾ ಬೇರೆ ಭಾಷೆಯಲ್ಲಿ ನಟನೆ ಮಾಡಿದ್ರು ಕೂಡ ಕನ್ನಡತನ ಅನ್ನೋದೊಂದು ಒಳಗಡೆ ಇದ್ದರೆ ಸಾಕು ನೀನು ಯಾವ ಎಲ್ಲಿಂದ ಬಂದಿದೆಯಾ ಯಾವ ಜಾಗದಲ್ಲಿದೆಯಾ ನೀನು ಡೆಲ್ಲಿಲೇ ಹೋಗಿ ನಿಂತು ಮಾತಾಡಿದ್ರು ಕೂಡ ಏಯ್ ಇವರು ಕನ್ನಡಿಗರಪ್ಪ ಅಂತ ಹೇಳೋದಕ್ಕಾಗತ್ತೆ ಅದಕ್ಕೆ ನೀನು ನಿನ್ನ ಮನಸ್ಸಲ್ಲಿ ಕನ್ನಡತನನ ಇಟ್ಕೋಬೇಕು ಅಷ್ಟೆ